ಏನೋ ವಿಶೇಷತೆ ಇದೆ ಇವಳಲ್ಲಿ. ನನ್ನನ್ನು ಕಾಪಾಡಿ, ನನ್ನನ್ನು ಕಾಪಾಡಿ. ನನ್ನ ಜಾಗದಲ್ಲಿ ನಿಮ್ಮ ಮಗಳು ಇದ್ದಿದ್ದರೆ ಅವಳನ್ನು ಹೀಗೆ ಬಿಡುತ್ತಿದ್ದೀರಾ? ಇಲ್ಲ ತಾನೆ, ನನ್ನನ್ನು ಕಾಪಾಡಿ, ನನಗೆ ಸಹಾಯ ಮಾಡಿ, ಕಾಪಾಡಿ ನನ್ನನ್ನು, ನನಗೆ ಸಹಾಯ ಮಾಡಿ, ನನಗೆ ಸಹಾಯ. ನೀನು ಇಷ್ಟು ವರ್ಷದ ಬಳಿಕ ನಾನು ಕಬ್ಬಿಣವನ್ನು ಚಿನ್ನ ಮಾಡಲು ಸಾಧ್ಯವಾಗಿತ್ತು. ನೀನು ನಿನ್ನದೇ ಸೈನ್ಯ ಕಟ್ಟುವುದು ಬೇಡವೇ? ಈ ಚಿನ್ನದಿಂದ ನಮ್ಮ ಸಮಸ್ಯೆಗೆ ಪರಿಹಾರ ಸಿಗುವುದಿಲ್ಲ. ಅವನು ಮರಳಿ ಬಂದಿದ್ದಾನೆ. ಸಮಸ್ಯೆ? ಯಾರು ಬಂದಿದ್ದಾರೆ? ಬ್ರಹ್ಮದೇವ ಶಾಪ ಕೊಟ್ಟಿದ್ದರು. ಯಾರು ಕಬ್ಬಿಣವನ್ನು ಚಿನ್ನ ಮಾಡುತ್ತಾರೋ ಆ ವ್ಯಕ್ತಿ ಕೂಡಲೇ ವೈರಾಗ್ಯ ಸ್ವೀಕರಿಸಬೇಕು. ಈಗಿನ ಪರಿಸ್ಥಿತಿ ನೋಡಿದರೆ ಇನ್ನು ಆ ದಿನ ಹೆಚ್ಚು ದೂರವಿಲ್ಲ. ಒಗಟು ಮಾತಾಡಬೇಡ ಸುಶೀಮಾ. ಮೊದಲೇ ನೀನು ಹೇಡಿಗಳ ಹಾಗೆ ನಿನ್ನ ಗುರಿ ಬಿಟ್ಟು ಮರಳಿದ್ದೀಯ. ಕಳ್ಳರ ಹಾಗೆ ಕದ್ದು ಮುಚ್ಚಿ ಅದೇನು ಹೇಳಬೇಕೋ ನೇರವಾಗಿ ಹೇಳು. ಅವನು ಮತ್ತೊಮ್ಮೆ ನಮ್ಮನ್ನು ಮೂರ್ಖರಾಗಿಸಿದ್ದಾನೆ. ಅವನು ಮತ್ತೂ ಒಂದು ಸಲ ನಮ್ಮನ್ನು ಸೋಲಿಸಿದ್ದಾನೆ. ಇಲ್ಲ, ಇದು ಅಸಾಧ್ಯ. ಅವನು ಹಡಗು ದುರಂತದಲ್ಲಿ. ಬೇಕಾದರೆ ಹೋಗಿ ನೋಡು ತಕ್ಷಶಿಲೆಯಲ್ಲಿ. ಪ್ರತಿಯೊಬ್ಬರ ಬಾಯಲ್ಲೂ ಜೈ ಜನನಿ ಮೊಳಗುತ್ತಿದೆ. ಅವನು ಸದ್ಯದಲ್ಲೇ ಕೀಚಕನನ್ನು ಸೋಲಿಸಲಿದ್ದಾನೆ. ಒಂದು ವೇಳೆ ಆ ಕೀಚಕನನ್ನು ಸೋಲಿಸಿ ಅಶೋಕ ಜೀವಂತ ಮರಳಿದರೆ ನಮ್ಮಲ್ಲಿ ಯಾರೂ ಉಳಿಯುವುದಿಲ್ಲ ಅಮ್ಮ. ಉಸಿರು ನಿಲ್ಲುತ್ತಿದೆ, ನಿಧಾನವಾಗಿ ದೇಹದಲ್ಲಿ ರಕ್ತ ಸಂಚಾರವು ನಿಲ್ಲುತ್ತಿದೆ. ಇದರ ಅರ್ಥ ಇವನ ದೇಹದ ಪ್ರತಿಯೊಂದು ಅಂಗವೂ ಇನ್ನು ತನ್ನ ಕೆಲಸ ನಿಲ್ಲಿಸುತ್ತಿದೆ. ಅಶೋಕ ಅಪಾಯದಲ್ಲಿದ್ದಾನೋ ಇಲ್ಲವೋ ನನಗೆ ತಿಳಿದಿಲ್ಲ. ಆದರೆ ನಾನೊಬ್ಬಳು ತಾಯಿ, ಏನು ಮಾಡಲಿ? ಮಕ್ಕಳ ಚಿಂತೆ ಮಾಡುವುದು ತಾಯಿಯ ಸ್ವಭಾವ. ತಾನೇ ಸ್ವತಃ ವಿಷ ಕುಡಿದು ಈ ಜಗತ್ತನ್ನೇ ಕಾಪಾಡಿದ ಶಿವನೇ, ನನಗೆ ತಿಳಿದಿದೆ. ನನ್ನ ಅಶೋಕನ ವಿಧಿ ನೀನು ಮೊದಲೇ ಬರೆದು ಬಿಟ್ಟಿರುವೆ. ಅದನ್ನು ಯಾರಿಂದಲೂ ಬದಲಾಯಿಸಲಾಗುವುದಿಲ್ಲ. ಅವನು ನಡೆಯುತ್ತಿರುವ ದಾರಿ ಅದು ಧರ್ಮದ ದಾರಿ. ಅಲ್ಲಿ ಒಂದಲ್ಲ ಹಲವು ಅಡ್ಡಿಗಳು ಬರುತ್ತವೆ, ಸಾಕಷ್ಟು ಕಷ್ಟ ಎದುರಿಸಬೇಕಾಗುತ್ತದೆ, ನನಗೆ ತಿಳಿದಿದೆ. ನಾನು ನಿನ್ನ ಬಳಿ ಕೇಳುವುದಿಲ್ಲ ಅವನ ಎಲ್ಲಾ ಕಷ್ಟ ದೂರ ಮಾಡೆಂದು. ಆದರೆ ನಾನು ಬೇಡಿಕೊಳ್ಳುತ್ತೇನೆ, ಈ ಕಷ್ಟಗಳ ವಿರುದ್ಧ ಹೋರಾಡುವ ಬಲ, ಸಾಹಸ ಮತ್ತು ದಾರಿ ಅವರಿಗೆ ಕರುಣೆ. ಇಲ್ಲಿ ಕೇಳಿ, ನಿಮಗೆ ಚಿಕಿತ್ಸೆ ಮಾಡುವ ಮಹಿಳೆ ಬಗ್ಗೆ ತಿಳಿದಿದೆಯೇ? ಗರ್ಭಿಣಿ ಅವರು.
ತಮ್ಮ ಸೇವಕರ ಜೊತೆಗೆ ಬದರಿನಾಥಕ್ಕೆ ಹೊರಟಿದ್ದಾರೆ. ನನಗೆ ಅವರ ಹೆಸರು ಧರ್ಮ ಎಂದು ಹೇಳಲಾಗಿದೆ. ಇಲ್ಲ, ನನಗೆ ತಿಳಿದಿಲ್ಲ. ಓಂ ತ್ರಯಂಬಕಂ ಯಜಾಮಯೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾ ರುಕ್ಮಿಣ್ ಬಂಧನಾತ್ ಮೃತ್ಯೋರ್ಮುಕ್ಷಿಂ ಯಮಾಮೃತಾತ್. ಓಂ ತ್ರಯಂಬಕಂ ಯಜಾಮಯೇ ಕೇಳಿ. ಹೇಳಿ. ನೀವು ದೇಗುಲಕ್ಕೆ ಬಂದು ದೇವರ ಪ್ರಸಾದ ಹೇಗೆ ನಿರಾಕರಿಸುತ್ತೀರಿ? ದೇವಿ, ಇದು ದೇಗುಲವಾಗಿದ್ದರೆ ಮತ್ತು ಈ ಶಿವಲಿಂಗದಲ್ಲಿ ದೇವರು ನೆಲೆಸಿದ್ದರೆ, ಅವನು ಎಲ್ಲರ ಕಷ್ಟ ಹರಿಸಿದ್ದರೆ, ಎಲ್ಲರ ಪ್ರಾರ್ಥನೆ ಮನ್ನಿಸಿದ್ದರೆ, ಇಂದು ಅವನು ನನ್ನ ಪ್ರಾರ್ಥನೆಯನ್ನು ಕೇಳಬೇಕು. ಅದು ಆಗದೆ ಹೋದರೆ ಮತ್ತೆ ಏನು ಮಹತ್ವ ಈ ಪ್ರಸಾದಕ್ಕೆ? ಇಂದು ನಾನು ಪ್ರಸಾದವನ್ನು ಸ್ವೀಕರಿಸುವ ಮೊದಲು ನನಗೆ ಸಾಕ್ಷಿ ಬೇಕು. ದೇವಿ ದೇವರ ಇರುವಿಕೆಗೆ ಸಾಕ್ಷಿ. ದೇವರ ಅಸ್ತಿತ್ವಕ್ಕೆ ಸಾಕ್ಷಿ ಹೊರಗೆ ಇರುವುದಿಲ್ಲ, ಅದು ನಮ್ಮೊಳಗೆ ಇರುತ್ತದೆ. ದೇವರ ಮೇಲೆ ನಂಬಿಕೆ ಇರಲಿ, ನಿಮಗೆ ಸಾಕ್ಷಿ ಸಿಗುತ್ತದೆ. ಹೇಗೆ ದೇವರ ಮೇಲೆ ಶ್ರದ್ಧೆ ಇಡಲಿ ದೇವಿ, ಹೇಗೆ? ಆ ದೇವರು ಒಬ್ಬ 15 ವರ್ಷದ ಹುಡುಗನ ಪ್ರಾಣ ತೆಗೆಯುತ್ತಿದ್ದಾನೆ. ಆ ಬಾಲಕ ಮತ್ತೊಬ್ಬರ ನ್ಯಾಯಕ್ಕಾಗಿ, ಅವರ ಗೌರವಕ್ಕಾಗಿ, ಅವರ ರಕ್ಷಣೆಗಾಗಿ ತನ್ನ ಪ್ರಾಣವನ್ನೇ ಒತ್ತೆ ಇಟ್ಟಿದ್ದಾನೆ. ಆದರೆ ಇಂದು ಅದೇ ಬಾಲಕ ಸಾವಿನ ಹೊಸ್ತಿಲಲ್ಲಿರುವಾಗ ಅವನ ರಕ್ಷಣೆ ಮಾಡಲು ಯಾರೂ ಇಲ್ಲ ದೇವಿ. ಯಾರು ಆ ಬಾಲಕ? ನಮ್ಮ ದಳದ ನಾಯಕ. ಅವನ ಮೇಲೆ ಕೀಚಕನ ಸೈನಿಕರು ದಾಳಿ ಮಾಡಿ ಗಾಯಗೊಳಿಸಿದ್ದಾರೆ. ಅವನಿಗೆ ಚಿಕಿತ್ಸೆಯೂ ಸಾಧ್ಯವಾಗುತ್ತಿಲ್ಲ. ಆದರೆ ನಮ್ಮ ವೈದ್ಯರ ಪ್ರಕಾರ ಒಬ್ಬ ಮಹಿಳೆ ಅವನಿಗೆ ಚಿಕಿತ್ಸೆ ಕೊಡಬಲ್ಲರು. ಆ ಮಹಿಳೆಯನ್ನು ಹುಡುಕುತ್ತಾ ನಾನು ಇಲ್ಲಿಯವರೆಗೆ ಬಂದೆ, ಆದರೂ ಸಿಗಲಿಲ್ಲ. ಮತ್ತೆ ನೀವು ಹೇಳುತ್ತೀರಿ ಶ್ರದ್ಧೆಯಿಡು ಶ್ರದ್ಧೆಯಿಡು. ಆ ಹುಡುಗ ಈಗ ಎಲ್ಲಿದ್ದಾನೆ? ನೀವು ಯಾರನ್ನು ಹುಡುಕುತ್ತಿದ್ದೀರೋ ಅದು ನಾನೇ. ಬನ್ನಿ. ನಿನಗೆ ಖಾತ್ರಿ ಇದೆಯೇ ಅವನು ಬದುಕಿದ್ದಾನಾ? ನೀನು ನಿನ್ನ ಕಣ್ಣಾರೆ. ನಿಮ್ಮ ದೊಡ್ಡ ಸಮಸ್ಯೆ ನನ್ನನ್ನು ಮೂರ್ಖ ಎಂದುಕೊಂಡಿರುವುದು. ಇನ್ನು ನೀವೇ ನನ್ನ ಮೇಲೆ ನಂಬಿಕೆ ಇಡದಿದ್ದರೆ ಯಾರು ಇಡುತ್ತಾರೆ? ನಾನು ಇಷ್ಟು ದೊಡ್ಡ ಅಪಾಯ ಹೊತ್ತುಕೊಂಡು ಮರಳಿದ್ದೇನೆ ಎಂದರೆ ಅದರ ಹಿಂದೆ ಏನೋ ಕಾರಣ ಇರಬೇಕಲ್ಲವೇ? ನನಗೆ ಪೂರ್ತಿ ನಂಬಿಕೆ ಇದೆ ಅಶೋಕ ಬದುಕಿದ್ದಾನಮ್ಮ. ನೀವು ಈ ಸತ್ಯ ಒಪ್ಪಿಕೊಳ್ಳಲು ತಡ ಮಾಡದೇ ಇದ್ದರೆ ಒಳ್ಳೆಯದು. ಇಲ್ಲ ಇಲ್ಲ ಸುಶೀಮಾ, ನಾವು ಏನಾದರೂ ಮಾಡಬೇಕು. ಅಶೋಕ ಬದುಕಿದ್ದರೆ, ಇಲ್ಲಿಗೆ ಮರಳಿ ಬಂದರೆ ಆಗ ನನಗೆ ಸೋಲಿನ ಸಾಧ್ಯತೆಯಲ್ಲಿ ಯಾವ ಆಸಕ್ತಿಯೂ ಇಲ್ಲ ಅಮ್ಮ. ನನ್ನ ಮಾತು ಕೇಳಿ, ನಾವು ಸೋಲುವ ಪ್ರಶ್ನೆಯೇ ಇಲ್ಲ ಅಮ್ಮ. ಅರ್ಥ ಮಾಡಿಕೊಳ್ಳಿ, ನಿಮ್ಮನ್ನು ನೀವು ನಿಯಂತ್ರಿಸಿಕೊಳ್ಳಿ. ಇದು ನಮ್ಮ ಅದೃಷ್ಟ. ಅಶೋಕ ಬದುಕಿರುವ ಸುದ್ದಿ ನಮಗೆ ಸಮಯಕ್ಕೆ ಸರಿಯಾಗಿ ತಿಳಿದಿದೆ. ನಮ್ಮ ಬಳಿ ಸಮಯವಿದೆ, ಅವಕಾಶವಿದೆ, ಮತ್ತು ನಾವು ಈ ಅವಕಾಶದ ಲಾಭ ಪಡೆದೇ ತೀರಬೇಕು. ನಿನ್ನ ಮಾತು ನಿಜ ಸುಶೀಮಾ, ನಾವು ಇದರ ಲಾಭ ಪಡೆಯಬೇಕು. ಎಲ್ಲಕ್ಕಿಂತ ಮೊದಲು ನೀವು ಅಪ್ಪಾಜಿ ಮಹಾರಾಜರ ಬಳಿ ಹೋಗಿ ನನ್ನನ್ನು ಉತ್ತರಾಧಿಕಾರಿಯಾಗಿ ನೇಮಿಸಲು ಹೇಳಿ.
ಅಶೋಕ ಬದುಕಿರುವ ಸುದ್ದಿ ಅವರನ್ನು ತಲುಪುವ ಮೊದಲೇ ನಿಮ್ಮೆಲ್ಲರಿಗೂ ಹೊರಗೆ ಹೋಗುವಂತೆ ವಿನಂತಿಸುತ್ತೇನೆ ಇವರಿಗೆ ತಮ್ಮ ಕೆಲಸ ಮಾಡಲು ಬಿಡಿ ಬನ್ನಿ ನಿಮ್ಮ ಆಗಮನದಿಂದ ಇಲ್ಲಿ ಏನೋ ಚಮತ್ಕಾರ ನಡೆಯಲಿದೆ ಅನ್ನಿಸುತ್ತಿದೆ ಇನ್ನು ನೀವೇ ಇವನನ್ನು ಕಾಪಾಡಬೇಕು ಗಾಯ ಆಳವಾಗಿದೆ ತುಂಬಾ ಸಮಯ ಕಳೆದು ಬಿಟ್ಟಿದೆ ಇಡೀ ದೇಹಕ್ಕೆ ಹರಡಿ ಬಿಟ್ಟಿದೆ अम्मा ನಿಮ್ಮ ಸ್ಪರ್ಶ ಮಾತ್ರದಿಂದ ಈ ಬಾಲಕನಲ್ಲಿ ಪ್ರಾಣ ಸಂಚಾರವಾಯಿತು ಏನಾಯಿತು ಕುಳಿತುಕೊಳ್ಳಿ ಕುಳಿತುಕೊಳ್ಳಿ ಅಶೋಕ ಮತ್ತೊಬ್ಬರ ನೋವಿಗೆ ನೊಂದಿಕೊಳ್ಳುವುದು ಒಬ್ಬ ಹೆಣ್ಣಿಗೆ ಮಾತ್ರ ಸಾಧ್ಯ ಹೇಳು ಇದೆಲ್ಲ ಹೇಳು 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 ಪುತ್ರ ಅಮ್ಮ ಕೇವಲ ಉತ್ತರಾಧಿಕಾರಿ ಘೋಷಣೆಯಿಂದ ಏನು ಆಗುವುದಿಲ್ಲ ನಾವು ಖಚಿತಪಡಿಸಿಕೊಳ್ಳಬೇಕು ಕೇವಲ ಅಶೋಕ ಮಾತ್ರವಲ್ಲ ಸಾಮ್ರಾಟರು ನಮಗೆ ಯಾವುದೇ ರೀತಿಯಲ್ಲಿ ಅಡ್ಡಿಪಡಿಸಬಾರದು ಸಿಂಹಾಸನವನ್ನು ನಿನಗೆ ಖಾತ್ರಿಪಡಿಸಲು ನಾನು ಸಾಮ್ರಾಟರನ್ನೇ ಪಣಕ್ಕಿಡಬೇಕಾದರೆ ಅದನ್ನು ಮಾಡುತ್ತೇನೆ ನೀವು ಏನು ಹೇಳುತ್ತಿರುವಿರಿ ಮಾತಾಡುವುದಕ್ಕೂ ಮಾಡುವುದಕ್ಕೂ ವ್ಯತ್ಯಾಸವಿದೆ ಅಮ್ಮ ಸುಲಭವಲ್ಲ ಗೊತ್ತಿದೆ ಸುಶೀಮಾ ಕೆಲವು ಸಲ ನಮ್ಮ ಶತ್ರುಗಳೇ ನಮಗೆ ಯುಕ್ತಿ ನೀಡಲು ಸಹಕರಿಸುತ್ತಾರೆ ಎಂಥ ಯುಕ್ತಿ ಸಾಮ ದಾನ ದಂಡ ಭೇದ ಇವುಗಳಲ್ಲಿ ಯಾವುದನ್ನು ಬಳಸಿಯಾದರೂ ನಾವು ಗೆಲ್ಲಬೇಕು ಯಾಕೆಂದರೆ ಈ ಯುದ್ಧದಲ್ಲಿ ಒಬ್ಬ ಪತ್ನಿ ಸೋಲಬಹುದು ಒಬ್ಬ ತಾಯಿಯಲ್ಲ ಸಾಮ್ರಾಟರು ತಮ್ಮ ಮನಸ್ಸು ಮಾಡುವವರೆಗೆ
ನಿನ್ನನ್ನು ಉತ್ತರಾಧಿಕಾರಿಯಾಗಿ ಘೋಷಿಸುವವರೆಗೆ ನೀನು ಇಲ್ಲೇ ಇರು, ಅಡಗಿರು. ಯಾರಿಗೂ ಗೊತ್ತಾಗಕೂಡದು. ನೀನು ತಕ್ಷಶಿಲೆಗೆ ಹೋಗದೆ ಪಾಟಲಿಪುತ್ರದಲ್ಲಿ ಇರುವುದು. ಅಶೋಕ, ಇದೆಲ್ಲ ಇದೆಲ್ಲ ಹೇಗಾಯಿತು? ಮಾತನಾಡು ಮಗನೇ, ಏನಾದರೂ ಮಾತನಾಡು. ಇದೆಲ್ಲ ಹೇಗಾಯಿತು ನಿನಗೆ? ಎದ್ದೇಳು ಅಶೋಕ. ನಿಮಗೆ ಇವನ ಹೆಸರು ಹೇಗೆ ಗೊತ್ತು? ಇವನ ಹೆಸರು ಹೇಗೆ ಗೊತ್ತು? ನನ್ನ ಮಗ ಇವನು. ನಾನು ಅಶೋಕ ಕೇವಲ ನಿಮ್ಮ ಮಗನಲ್ಲ ದೇವಿ, ಅವನು ಈ ಮಾತೃಭೂಮಿಯ ಮಗ. ತಕ್ಷಶಿಲೆಯ ಪ್ರತಿಯೊಬ್ಬ ತಾಯಿಗೂ ಮಗ ನಮ್ಮ ಅಶೋಕ. ಹೌದು ದೇವಿ, ಇನ್ನು ಇವರಿಗೆ ಅಶೋಕನ ಹೆಸರು ತಿಳಿದಿದ್ದು ಹೇಗೆ? ಅದನ್ನು ಭೇಟಿ ಮಾಡಿದಾಗಲೇ ನಾನು ಇವರಿಗೆ ಹೇಳಿದ್ದೆ. ನಿಜ ಹೇಳಬೇಕೆಂದರೆ ಅಶೋಕನ ಹೆಸರು ಯಾರಿಗಾದರೂ ಹೇಳುವ ಅಗತ್ಯವೇನಿದೆ? ಅಶೋಕನ ಖ್ಯಾತಿ ಎಲ್ಲೆಡೆ ಹರಡಿದೆ. ಈಗ ಜನರ ಮನದಲ್ಲಿ ಒಂದೋ ಅಶೋಕನ ಹೆಸರು ದೇವರ ನಾಮದಂತಿದೆ, ಇಲ್ಲ ಸಾವಿನ ಭಯದಂತಿದೆ. ಯಾರ ಮನದಲ್ಲಿ ಸಾವಿನ ಭಯ ಹುಟ್ಟಿಸಿದ್ದಾನೋ ಅವರು ಅಶೋಕ ಕೊನೆಯುಸಿರು ಬಿಡುವುದನ್ನೇ ಕಾಯುತ್ತಿದ್ದಾರೆ ಮತ್ತು ತಮ್ಮ ಪ್ರಯತ್ನ ಮಾಡುತ್ತಿದ್ದಾರೆ. ಇಲ್ಲ, ಹಾಗೆಂದು ಆಗುವುದಿಲ್ಲ. ಅಶೋಕ ಈ ಮಾತೃಭೂಮಿಯ ಸಂತಾನ. ಇವನ ಪ್ರಾಣ ರಕ್ಷಣೆ ಮಾಡಲು ನಾನು ಎಲ್ಲವನ್ನೂ ಮಾಡುತ್ತೇನೆ. ಈಗ ನಾನು ಬಂದಿದ್ದೇನೆ ಪುತ್ರ, ನಿನಗೆ ಏನು ಆಗಲು ಬಿಡುವುದಿಲ್ಲ. ಅಮ್ಮ, ಎಲ್ಲಕ್ಕಿಂತ ಮೊದಲು ಈ ಗಾಯ ಹರಡುವುದನ್ನು ಹಾಗೂ ದೇಹದಲ್ಲಿರುವ ವಿಷವನ್ನು ತಡೆಯಬೇಕು. ಅದಕ್ಕಾಗಿ ನನಗೆ ಒಂದು ಹೂವು ಬೇಕಾಗಿದೆ. ಅದು ನೋಡಲು ರಾತ್ರಿ ರಾಣಿಯಂತೆ ಇರುತ್ತದೆ, ಆದರೆ ಅದಕ್ಕೆ ನೀಲಿ ಕೇಸರ ಇರುತ್ತದೆ ಮತ್ತು ಅದು ಚಂದ್ರನ ಬೆಳಕಿಗೆ ಅರಳುತ್ತದೆ ಸ್ವಲ್ಪ ಹೊತ್ತು ಮಾತ್ರ. ಅದು ಅರಳಿದ ಕೂಡಲೇ ಅದನ್ನು ಕಿತ್ತು ನನಗೆ ತಂದುಕೊಡಿ. ನನಗೆ ಆ ಹೂವು ಸಿಗುವ ಜಾಗ ತಿಳಿದಿದೆ. ಇಂದು ಹುಣ್ಣಿಮೆ ಬೇರೆ, ನಾನು ಅದನ್ನು ಸುಲಭವಾಗಿ ಹುಡುಕಬಹುದು. ಏನೂ ಕಷ್ಟವಾಗಲಾರದು. ನಾನು ಹೊರಡುತ್ತೇನೆ. ನೀನು ಪಾಟಲಿಪುತ್ರದಿಂದ ಹೊರಟು ಕೆಲವೇ ದಿನಗಳಾದವು. ನಾನು ಈಗಲಿಂದಲೇ ನೀನು ಮರಳುವ ನಿರೀಕ್ಷೆ ಮಾಡುತ್ತಿದ್ದೇನೆ. ಅಶೋಕನ ಸಾವಿನ ನಂತರ ನನಗೆ ನಿನ್ನಿಂದ ಬಲ ಸಿಗುತ್ತಿತ್ತು. ನೀನು ಹತ್ತಿರವಿಲ್ಲದೆ ನನ್ನ ದುಃಖ ಮತ್ತಷ್ಟು ಹೆಚ್ಚಾಗಿದೆ. ಸಾಮ್ರಾಟರಿಗೆ ನಿದ್ದೆ ಬಂದಂತೆ ಕಾಣುತ್ತಿಲ್ಲ. ಯಾರು? ನಿಮ್ಮ ಅಂಗವಸ್ತ್ರ. ಅಂಗವಸ್ತ್ರ? ಹೌದು. ಒಂದು ವೇಳೆ ತೊಡುವ ಮನಸ್ಸಾದರೆ ತೊಡುವುದು, ಇಲ್ಲವಾದರೆ ಬಿಡುವುದು. ಅಂಥದ್ದೇ ಸಂಬಂಧ ತಾನೆ ನಮ್ಮದು. ಬೇಡ ಸಾಮ್ರಾಟ, ಮನದಲ್ಲಿ ಇಲ್ಲದ ಭಾವನೆ ಮಾತಲ್ಲಿ ಏಕೆ ಹೇಳಬೇಕು? ಇಷ್ಟು ವರ್ಷಗಳಲ್ಲಿ ಒಂದು ಸಲವಲ್ಲ, ಹಲವು ಸಲ ನನಗೆ ಮನದಟ್ಟು ಮಾಡಿದ್ದೀರಿ. ನಿಮ್ಮ ಉತ್ತರಾಧಿಕಾರಿಗೆ ಜನ್ಮ ಕೊಡುವುದಷ್ಟೇ. ಅದರ ಹೊರತಾಗಿ ನೀವು ನನ್ನನ್ನು ಪ್ರೇಮಿಸಿದ್ದರೆ ಅದು ನನಗೆ ನೆನಪಿಲ್ಲ. ನಿಮ್ಮ ಬದುಕಿನಲ್ಲಿ ಧರ್ಮ ಮತ್ತು ಅಶೋಕ ಇಬ್ಬರು, ಉಳಿದವರಿಗೆ ಪ್ರೇಮ ಉಳಿಸಿಲ್ಲ. ದಾಂಪತ್ಯ ಎಂದರೇನು ಎಂಬುದನ್ನು ನಾನು ಮರೆತು ಬಿಟ್ಟಿದ್ದೇನೆ. ಪತಿಪತ್ನಿಯ ನಡುವೆ ಆಪ್ತತೆ, ಸಾಮೀಪ್ಯ ಅಂದರೇನು ನನಗೆ ನೆನಪಿಲ್ಲ. ಕೊನೆಯ ಸಲ ನಾವು ಯಾವಾಗ ಒಟ್ಟಿಗೆ ಕೂತು ಉಂಡಿದ್ದೇವೋ ಗೊತ್ತಿಲ್ಲ. ಯಾವಾಗ ನಾವು ಒಟ್ಟಿಗೆ ಸಮಯ ಕಳೆದಿದ್ದೇವೆಂಬುದೂ ನೆನಪಿಲ್ಲ. ಈ ಅಮ್ಮ ಹೆಣ್ಣು ಮಕ್ಕಳ ಹಾಗೆ ದೂರು ಹೇಳುತ್ತಿದ್ದಾಳೆ. ಅಶೋಕ ಸಾಯುತ್ತ ಬಿದ್ದಿದ್ದಾನ? ಹೌದು,
ವೈದ್ಯರು ಅವನು ಉಳಿಯುವುದು ಸಾಧ್ಯವೇ ಇಲ್ಲವೆಂದು ಹೇಳಿದ್ದಾರೆ. ಆದರೆ ದೇವರಥ ಅಲ್ಲಿಗೆ ಯಾರೋ ಹೆಂಗಸನ್ನು ಕರೆತಂದಿದ್ದಾರೆ. ಆ ಹೆಂಗಸು ಬರುತ್ತಲೇ ಅಶೋಕನ ಉಸಿರಾಟ ಆರಂಭವಾಯಿತು. ಯಾರು ಆ ಹೆಂಗಸು? ಗೊತ್ತಿಲ್ಲ, ಯಾವತ್ತೂ ಅವಳು ತಕ್ಷಶಿಲೆಯಲ್ಲಿ ಕಂಡಿಲ್ಲ. ಅವಳು ಸಾಮಾನ್ಯ ಹೆಂಗಸರಂತೆ ಅಲ್ಲ. ಆಕೆ ಅಶೋಕನ ಚಿಕಿತ್ಸೆಗೆ ವಿಶೇಷ ಹೂವು ತರಲು ಹೇಳಿದ್ದಾಳೆ. ಅದನ್ನು ಹುಡುಕಲು ವೈದ್ಯರು ಕಾಡಿಗೆ ಹೋಗಿದ್ದಾರೆ. ಆದರೆ ಅಶೋಕ ಸಾಯಲೇಬೇಕು. ಬಹಳ ಕಷ್ಟಪಟ್ಟ ನಂತರ ಧನಂಜಯನ ಸಾವಿನಿಂದ ನಮಗೆ ಈ ಅವಕಾಶ ದೊರಕಿದೆ. ಇದೇ ಸಂದರ್ಭದಲ್ಲಿ ಅವನ ಮೇಲೆ ದಾಳಿ ಮಾಡುತ್ತೇನೆ ಮತ್ತು ಅವನ ಹಾಗೂ ಅವನ ಬಂಡಾಯವನ್ನು ಸಂಪೂರ್ಣವಾಗಿ ನಾಶ ಮಾಡುತ್ತೇನೆ. ಶಾಂತಿ ಮಹಾನಾಯಕ, ಶಾಂತಿ. ಅಶೋಕನ ಬೆಂಬಲಿಗರು ಅವನ ಪ್ರಾಣ ಕಾಪಾಡಲು ಎಲ್ಲವನ್ನೂ ಮಾಡಬಲ್ಲರು. ಅಲ್ಲದೆ ಒಂದು ಸೂಜಿಯಿಂದ ಮುಗಿಯುವ ಕೆಲಸಕ್ಕೆ ಕತ್ತಿ ಯಾಕೆ ಬೀಸಬೇಕು? ನಾವು ಏನೇ ಮಾಡಿದರೂ ಜಾಣತನದಿಂದ ಮಾಡಬೇಕು, ಗುಟ್ಟಾಗಿ ಮಾಡಬೇಕು. ನಾವು ಕೇವಲ ಒಬ್ಬ ವ್ಯಕ್ತಿಯನ್ನು ಕಳಿಸೋಣ. ಇನ್ನು ಅದಕ್ಕೆ ಬೇಕಿರುವುದು ಒಂದು ಪ್ರವೇಶ ಪತ್ರ, ಮತ್ತು ನಮ್ಮ ಪ್ರವೇಶ ಪತ್ರ ವೈದ್ಯ. ಸಾಮ್ರಾಟರೇ, ನೀವು ನನಗೆ ಮುಖ ತಿರುಗಿಸಬೇಡಿ. ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ಮಾತನಾಡಿ. ನೀವು ನನ್ನ ಪ್ರಶ್ನೆಗೆ ಉತ್ತರ ಕೊಡಲೇಬೇಕು. ನನ್ನ ಜೊತೆ ಏನೆಲ್ಲ ಆಯಿತೋ ಅದನ್ನು ಮರೆತಿದ್ದೇನೆ. ಆದರೆ ಸುಶೀಮಾ, ಅವನಿಗೂ ನಿಮ್ಮಿಂದ ಏನೂ ಸಿಗಲಿಲ್ಲ. ನಿಮ್ಮ ಎದೆಯ ಮೇಲೆ ಕೈಯಿಟ್ಟು ಹೇಳಿ, ನೀವು ಎಂದೂ ಸುಶೀಮನಿಗೆ ಪಕ್ಷಪಾತ ಮಾಡಿಲ್ಲವೇ? ನೀವು ಕೇವಲ ಅವನ ಅವಗುಣವನ್ನು ನಿಮ್ಮ ಬೆರಳೆಣಿಕೆ ಮಾಡಿದ್ದೀರಿ. ಆದರೆ ಅವನ ಗುಣಗಳ ಬಗ್ಗೆ ನೀವು ಎಂದೂ ಯೋಚಿಸಿಲ್ಲ. ಅಶೋಕನ ಮೇಲೆ ಮತ್ಸರವಿದ್ದಾಗ ಅವನ ವರ್ತನೆ ತಪ್ಪಾಗಿತ್ತು. ಆದರೂ ಅಶೋಕನ ಸಾವಿನ ಸುದ್ದಿ ಕೇಳಿ ಸುಶೀಮನಿಗೆ ದುಃಖವಾಗಿತ್ತು. ಆಗ ನೀವು ಅವನ ಮನಸ್ಸಿಗೆ ಸಮಾಧಾನ ಹೇಳುವ ಪ್ರಯತ್ನ ಮಾಡಿದಿರಾ? ಇದು ಮಾತು ಎಂದರೆ ಅಮ್ಮ, ಈಗ ನಿನ್ನ ನಟನೆ ಚೆನ್ನಾಗಿದೆ. ಇನ್ನು ಬೇಗ ವಿಷಯಕ್ಕೆ ಬಾ. ಅಶೋಕ ಈ ಜಗತ್ತಿನಲ್ಲಿ ಇಲ್ಲ, ಆದರೆ ಇಂದಿಗೂ ನೀವು ಅವನ ನೆನಪಲ್ಲೇ ಮುಳುಗಿದ್ದೀರಿ. ಸುಶೀಮ ಬದುಕಿದ್ದಾನಲ್ಲ, ಅವನ ಕತೆ ಏನು? ಅವನು ನಮ್ಮೆಲ್ಲರ ಚಿಂತೆ ಮಾಡುತ್ತಾನೆ. ನೀವು ಅವನ ಭವಿಷ್ಯದ ಚಿಂತೆ ಮಾಡಿದ್ದೀರಾ? ನೀವು ಎಂದಾದರೂ ಅವನ ಬಯಕೆ ಏನೆಂದು ಕೇಳುವ ಪ್ರಯತ್ನ ಮಾಡಿದ್ದೀರಾ? ಹಾಗೆಲ್ಲ ಏನೂ ಇಲ್ಲ ಮಹಾರಾಣಿ. ಸುಶೀಮ ನನ್ನ ಮೊದಲ ಸಂತಾನ. ಅವನು ಹುಟ್ಟಿದ ನಂತರವೇ ನನಗೆ ತಂದೆಯಾಗುವ ಸುಖ ಏನೆಂದು ತಿಳಿದಿತ್ತು. ಅವನಿಗೆ ಒಂದು ವಿಶೇಷ ಸ್ಥಾನವಿದೆ ನನ್ನ ಹೃದಯದಲ್ಲಿ, ಯಾರು ಕಸಿಯಲಾಗದ್ದು. ಸಾಮ್ರಾಟರೇ, ಎಷ್ಟು ದಿನ ಈ ಮಾತು ನಿಮ್ಮ ಹೃದಯದಲ್ಲೇ ಇಡುತ್ತೀರಿ? ಈಗ ನೀವೇನು ಹೇಳಿದಿರೋ ಅದು ಸತ್ಯವಾಗಿದ್ದರೆ ಅದನ್ನು ಜಗತ್ತಿಗೆ ಯಾಕೆ ಹೇಳಬಾರದು? ಸುಶೀಮನ ಮೇಲೆ ನಿಮಗೆ ಪ್ರೀತಿ ಇದ್ದರೆ ಅವನೇ ನಿಮ್ಮ ಉತ್ತರಾಧಿಕಾರಿ ಎಂದು ಘೋಷಣೆ ಮಾಡಿ. ಮಹಾರಾಣಿ, ನೀನು ಈಗಲೇ ಈ ಬಗ್ಗೆ ಹೇಗೆ ಯೋಚನೆ ಮಾಡಿದೆ? ಅಶೋಕ ತೀರಿಕೊಂಡು ಇನ್ನು ಎಷ್ಟು ದಿನವಾಗಿದೆ? ತಕ್ಷಶಿಲೆಯ ಬಂಡಾಯ ಯಾವಾಗ ಪಾಟಲಿಪುತ್ರಕ್ಕೋ ಹರಡುವುದೋ ಯಾರಿಗೂ ತಿಳಿದಿಲ್ಲ. ಹೀಗಿರುವಾಗ ನೀವು ನಿಮ್ಮ ಉತ್ತರಾಧಿಕಾರಿ ಘೋಷಿಸಬೇಕು. ಸಾಮ್ರಾಟರೇ, ನಿಮ್ಮ ಉತ್ತರಾಧಿಕಾರಿ, ಅವನ ಹೆಸರು ಕೇಳಿದರೆ ಎಲ್ಲರಿಗೂ ಅರ್ಥವಾಗಬೇಕು ನೀವು ಏಕಾಂಗಿ ಅಲ್ಲವೆಂದು. ಮತ್ತು ಸುಶೀಮನಿಗೆ ಆ ಯೋಗ್ಯತೆ ಇದೆ, ಎಲ್ಲವನ್ನು ನಿಭಾಯಿಸುತ್ತಾನೆ. ಈ ಹಿಂದೆ ಅವನು ಪ್ರಭಾರಿ ರಾಜನ ಜವಾಬ್ದಾರಿ ನಡೆಸಿದಂತೆ. ಮಹಾರಾಣಿ, ಸುಶೀಮ ಯೋಗ್ಯ, ಅದರಲ್ಲಿ ಯಾವುದೇ ಸಂಶಯವಿಲ್ಲ. ಆದರೆ ಅವನು ಇನ್ನೂ ಸಾಕಷ್ಟು ಕಲಿಯಬೇಕು, ಸಾಕಷ್ಟು ಸಾಧಿಸಬೇಕು. ನನಗಿಂತ ಹೆಚ್ಚು ಮಗಧದ ಪ್ರಜೆಗಳಿಗಾಗಿ ಈಗ ಅವನು ತಕ್ಷಶಿಲೆಯಲ್ಲಿ ತನ್ನ ಯಶಸ್ಸು ಗಳಿಸಿ ತನ್ನ ಯೋಗ್ಯತೆ, ತನ್ನ ಗಾಂಭೀರ್ಯ ಸಾಬೀತು ಮಾಡಿದರೆ ನಾನು ಅವನನ್ನು ಉತ್ತರಾಧಿಕಾರಿಯಾಗಿ ಘೋಷಿಸುತ್ತೇನೆ. ಸಾಧನೆ ಮಾಡಿದರಷ್ಟೇ ಪ್ರಜೆಗಳು ಅವನನ್ನು ಗೌರವಿಸುವರು. ಪ್ರಜೆಗಳು ಗೌರವ ಕೊಡದೇ ಇರಲು ಕಾರಣ ನೀವು ಅವನಿಗೆ ಗೌರವ ಕೊಡದೇ ಇರುವುದು. ಒಂದು ಮಾತು ಹೇಳುತ್ತೇನೆ ಸಾಮ್ರಾಟರೇ, ಸುಶೀಮ ಹೇಗೆ ಇರಲಿ, ಅವನು ಅಷ್ಟೇನು ದುರ್ಬಲನಲ್ಲ. ಅವನು ಸಾಮ್ರಾಟನಾದ ಮೇಲೆ
ಒಂದು ತೀರ್ಮಾನ ಕೈಗೊಳ್ಳಲಾಗದಷ್ಟು ಸಾಕು. ಮಹಾರಾಣಿ, ನಿನ್ನ ಕಟು ಮಾತು ಕೇಳಿದ ಮೇಲೂ ನಾನು ಸುಮ್ಮನಿದ್ದರೆ ಅದು ನನ್ನ ದೌರ್ಬಲ್ಯವಲ್ಲ, ನಿನ್ನ ಮೇಲಿನ ನನ್ನ ಗೌರವ. ಇಲ್ಲದಿದ್ದರೆ ನನ್ನೊಂದಿಗೆ ಹೀಗೆ ಮಾತಾಡಿದ್ದಕ್ಕೆ ಶಿಕ್ಷೆ ಖಂಡಿತ ಕೊಡುತ್ತಿದ್ದೆ. ನಿನ್ನ ಕೋಪವನ್ನು ಹತೋಟಿಯಲ್ಲಿಡಲು ಯಾವಾಗ ಕಲಿಯುವೆ ಸುಶೀಮ? ನೀವು ನಿಮ್ಮ ಮಾತು ನಡೆಸಲು ಯಶಸ್ವಿಯಾದಾಗ ಅಮ್ಮ. ಇನ್ನು ಇದು ಬೇಗನೆ ಆಗದಿದ್ದರೆ ನೀವು ಅಶೋಕ ಸಿಂಹಾಸನದ ಮೇಲೆ ಕೂರುವುದನ್ನು ನೋಡುವಿರಿ. ಇಂದು ನಾನು ಆ ಬಾಲಕನ ಪ್ರಾಣ ಕಾಪಾಡಿ ಮನುಕುಲಕ್ಕೂ ನನ್ನ ಮಾತೃಭೂಮಿಗೂ ಸೇವೆ ಸಲ್ಲಿಸುವೆ. ನನಗೆ ಇಂಥ ಅವಕಾಶ ಸಿಕ್ಕಿದ್ದು ನನ್ನ ಅದೃಷ್ಟವೇ ಸರಿ. ನಾನು ಕ್ಷಮೆಯಾಚಿಸುತ್ತೇನೆ ದೇವಿ, ನಾನು ನಿಮ್ಮನ್ನು ಗುರುತಿಸಲಿಲ್ಲ. ಪರವಾಗಿಲ್ಲ, ಕ್ಷಮೆ ಕೇಳುವ ಯಾವ ಅಗತ್ಯವೂ ಇಲ್ಲ. ಆದರೆ ನನಗೆ ಅರ್ಥವಾಗುತ್ತಿಲ್ಲ, ನೀವು ನನ್ನ ಗುರುತು ಹೇಳದಂತೆ ಏಕೆ ತಡೆದಿರಿ? ಅಶೋಕನ ಸುರಕ್ಷತೆಗೆ ಅಗತ್ಯವಾಗಿತ್ತು. ನೀವು ಇಲ್ಲಿದ್ದೀರಿ, ಈ ಮಾಹಿತಿ ಯಾರಿಗೂ ತಿಳಿಯಕೂಡದು, ಖುದ್ದು ಅಶೋಕನಿಗೆ ಕೂಡ. ಏನು? ಆದರೆ ಅದು ಹೇಗೆ ಸಾಧ್ಯ? ಈ ಸತ್ಯ ನಾನು ಅಶೋಕನಿಂದ ಹೇಗೆ ಮುಚ್ಚಿಡಲಿ? ಅದು ಇಂಥ ಹೊತ್ತಿನಲ್ಲಿ ಈಗ ಅವನಿಗೆ ನನ್ನ ಅಗತ್ಯ ಎಲ್ಲಕ್ಕಿಂತ ಹೆಚ್ಚಾಗಿದೆ. ಅಶೋಕನು ಇದನ್ನೇ ಬಯಸಿದ್ದ ರಾಣಿ ಧರ್ಮ. ಆದ್ದರಿಂದಲೇ ಅಶೋಕ ತಾನು ಜೀವಂತ ಇರುವ ಸುದ್ದಿ ಪಾಟಲಿಪುತ್ರಕ್ಕೂ ಕಳಿಸಲಿಲ್ಲ. ಅಶೋಕನಿಗೆ ಸಂಶಯವಿದೆ, ರಾಜಭವನದಲ್ಲಿ ಕೀಚಕನಿಗೆ ಯಾರೋ ಸ್ನೇಹಿತರಿದ್ದಾರೆ. ಅವನು ಅವರನ್ನು ಎಚ್ಚರಗೊಳಿಸಲು ಬಯಸಲಿಲ್ಲ. ರಾಣಿ ಧರ್ಮ, ಅವನ ಚಿಂತೆ ಅವರು ನಿಮಗೆ ಹಾನಿ ಮಾಡುತ್ತಾರೆ ಎಂದಾಗಿತ್ತು. ಅದಕ್ಕೆ ಈ ವೀರಪುತ್ರ ಧರ್ಮಪುತ್ರ ಅಶೋಕ ಯಾವ ಸಹಾಯವೂ ಇಲ್ಲದೆ ಎಲ್ಲ ಅಪಾಯವನ್ನು ಎದುರಿಸುತ್ತಾ ಬಂದ ಮತ್ತು ಯಾವತ್ತೂ ಪಾಟಲಿಪುತ್ರದಿಂದ ಸಹಾಯ ಕೇಳಲಿಲ್ಲ. ನಿಮಗೆ ಗೊತ್ತಿದೆಯೇ? ನಿಮಗೆ ಗೊತ್ತಿದೆಯೇ ಇವನ ಶಕ್ತಿ, ಇವನ ಬಲದ ಮೂಲವೆಲ್ಲಿದೆ? ನಿಮ್ಮ ಆಶೀರ್ವಾದ ರೂಪವೇ ಇದು. ಇದರ ಆಧಾರದ ಮೇಲೆ ಅಶೋಕ ತಕ್ಷಶಿಲೆಯ ನಾಗರಿಕರಲ್ಲಿ ಪ್ರೇರಣೆ ತುಂಬಿದ, ಕೀಚಕನ ಜೊತೆ ಕಾದಾಡಲು ಹುರಿದುಂಬಿಸಿದ ಮತ್ತು ಇಂದು ತಕ್ಷಶಿಲೆಯ ಪ್ರತಿ ವಿದ್ರೋಹಿಯ ಕಣ್ಣಲ್ಲೂ ಅದೇ ಭರವಸೆ. ಅವರು ಕೀಚಕನನ್ನು ಖಂಡಿತ ಸೋಲಿಸುತ್ತಾರೆ ಮತ್ತು ಅದು ಸಾಧ್ಯವಾಗಲೇಬೇಕು. ಹೌದು ರಾಣಿ ಧರ್ಮ, ಅಶೋಕ ತನ್ನ ಗುರಿಗೆ ತುಂಬಾ ಹತ್ತಿರವಾಗಿದ್ದಾನೆ ಮತ್ತು ಈಗ ಚಿಕಿತ್ಸೆಗಾಗಿ ನೀವೂ ಇಲ್ಲಿ ಬಂದಿದ್ದೀರಿ. ಇದು ದೇವರ ಸಂಕೇತ. ಅಶೋಕ ಈ ಯುದ್ಧದಲ್ಲಿ ಖಂಡಿತ ಗೆಲ್ಲುತ್ತಾನೆ. ಇದು ದೇವರ ಸಂಕೇತ.
ಅಖಂಡ ಭಾರತದ ಕನಸನ್ನು ಅಶೋಕ ಖಂಡಿತ ಪೂರೈಸುತ್ತಾನೆ. ರಾಣಿ ಧರ್ಮ, ನೀವು ಇಲ್ಲಿದ್ದೀರಿ. ಈ ಮಾಹಿತಿ ಕೀಚಕನಿಗೆ ಸಿಕ್ಕು ಬಿಟ್ಟರೆ ಅವನು ನಿಮಗೆ ಹಾನಿ ಮಾಡಲು ಎಲ್ಲ ಬಗೆಯ ಪ್ರಯತ್ನ ಮಾಡುತ್ತಾನೆ. ಆಮೇಲೆ ಒಂದು ವೇಳೆ ಭಾವುಕತೆಯಿಂದ ಅಶೋಕ ತಪ್ಪು ತೀರ್ಮಾನ ಮಾಡಿದರೆ ಅದು ಅವನಿಗೆ ಮುಳುವಾಗುತ್ತದೆ. ಆದರೆ ನಾನು ಅವನಿಗೆ ಇಷ್ಟು ಹತ್ತಿರವಿದ್ದರೂ ಹೇಗೆ ದೂರವಿರಲಿ? ನಾನು ನಿಮಗೆ ಇವನಿಂದ ದೂರವಿರಲು ಹೇಳುತ್ತಿಲ್ಲ ದೇವಿ. ನಾನು ನಿಮ್ಮನ್ನು ಕೇಳಿಕೊಳ್ಳುತ್ತಿದ್ದೇನೆ. ಕೇವಲ ನಿಮ್ಮ ಗುರುತು ಗುಟ್ಟಾಗಿರಲಿ. ಪ್ರಜ್ಞೆಯೇ ಇಲ್ಲದಿದ್ದರೂ ಅವನಿಗೆ ನಾನು ಬಂದ ಕೂಡಲೇ ತಿಳಿದು ಹೋಗಿತ್ತು. ನಿಮ್ಮ ಪ್ರಕಾರ ನನ್ನ ಮಗ ಕ್ರಮೇಣ ಈ ಅವಸ್ಥೆಯಿಂದ ಹೊರಗೆ ಬಂದಾಗ ಅವನಿಗೆ ಅದು ತಿಳಿಯುವುದಿಲ್ಲ ಎಂದುಕೊಂಡಿರುವಿರಾ? ಎಲ್ಲರೂ ನಾನು ಸತ್ತು ಹೋಗಿದ್ದೇನೆ ಅಂದುಕೊಂಡಾಗ ಇವನೊಬ್ಬನೇ ಅದನ್ನು ನಂಬದೆ ಅಮ್ಮ ಬದುಕಿದ್ದಾಳೆ, ಮರಳಿ ಬರುತ್ತಾಳೆ ಎನ್ನುತ್ತಿದ್ದ. ಅವನು ನನ್ನ ಆತ್ಮದ ಜೊತೆಗಿದ್ದಾನೆ ಆಚಾರ್ಯರೇ. ಅವನಿಗೆ ನನ್ನನ್ನು ನೋಡಲು ಕಣ್ಣು ಬೇಕಿಲ್ಲ. ಅಶೋಕನ ರಕ್ಷಣೆಗಾಗಿ ನೀವು ವರ್ಷಗಟ್ಟಲೆ ಅಶೋಕನಿಂದ ಅವನ ತಂದೆಯ ವಾಸ್ತವ ಮುಚ್ಚಿಟ್ಟಿದ್ದೀರಿ. ಇಂದು ಮತ್ತೆ ನೀವು ಈ ಸತ್ಯ ಮುಚ್ಚಿಡಬೇಕು. ಇದು ಅನಿವಾರ್ಯ ದೇವಿ. ಇಲ್ಲದಿದ್ದರೆ ನಾನು ನಿಮ್ಮ ನಡುವೆ ಬರುತ್ತಿರಲಿಲ್ಲ. ಇದೇನು? ಒಬ್ಬ ವೈದ್ಯನೊಡನೆ ಇಂಥ ವರ್ತನೆ? ಇವನು ನಮ್ಮ ಪ್ರವೇಶ ಪತ್ರ. ಇವನನ್ನು ಜೋಪಾನ ಮಾಡಿ. ನಾನು ಕೇಳಿದಂತೆ ನಿಮಗೆ ಅಶೋಕನ ಬಗ್ಗೆ ಬಹಳ ಅನುಕಂಪವಿದೆ. ಮಗುವಿನಿಂದ ಮುದುಕನವರೆಗೆ ಪ್ರತಿಯೊಬ್ಬರೂ ಅವನನ್ನು ತಮ್ಮ ಮುಕ್ತಿದಾತ ಅಂದುಕೊಂಡಿದ್ದಾರೆ. ಪ್ರತಿಯೊಂದು ದುರ್ಬಲ ಪ್ರಾಣಿಯು ತನಗಾಗಿ ತಾನು ನಿಂತುಕೊಳ್ಳಲಾಗದಿದ್ದರೂ ಇಂದು ಅಶೋಕನಿಗಾಗಿ ಎದ್ದು ನಿಂತಿವೆ. ಅಂಥದ್ದೇನಿದೆ ಅವನಲ್ಲಿ? ವೈದ್ಯರೇ, ನಾನು ಕೇಳಿದಂತೆ ಅವನ ಪರಿಸ್ಥಿತಿ ಸರಿಯಿಲ್ಲ. ಹೇಗಿದ್ದಾನೆ ನನ್ನ ಗೆಳೆಯ? ಬಾಯಿ ಬಿಡಿ. ಗಾಯಗೊಂಡಿದ್ದಾನೆ, ರಕ್ತ ತುಂಬ ಹರಿದು ಬಿಟ್ಟಿದೆ, ಮತ್ತು ಅವನು ನೀವು ಯಾಕಿಷ್ಟು ಹೆದರುತ್ತಿದ್ದೀರಿ? ಈಗ ನೀವು ನನ್ನ ಶತ್ರುವಿನ ಪ್ರಾಣ ರಕ್ಷಣೆ ಮಾಡುತ್ತಿದ್ದೀರಿ. ಅದಕ್ಕಾಗಿ ನಾನು ನಿಮ್ಮನ್ನು ದಂಡಿಸಬಲ್ಲೆ. ಅದು ಮರಣ ದಂಡನೆ. ಆದರೆ ನಾನು ಹಾಗೆ ಮಾಡಲಾರೆ. ನಾನು ನಿಮ್ಮ ಪ್ರಾಯಶ್ಚಿತ್ತಕ್ಕೆ ಒಂದು ಅವಕಾಶ ಕೊಟ್ಟೇ ಕೊಡುತ್ತೇನೆ. ನೀವು ಅಶೋಕನಿಗಾಗಿ, ಅವನ ಪ್ರಾಣ ರಕ್ಷಣೆಗಾಗಿ ಏನನ್ನೋ ಒಯ್ಯುತ್ತಿದ್ದೀರಲ್ಲ. ನಾನು ಹೇಳುತ್ತಿದ್ದೇನೆ, ನಿಮ್ಮ ಕೈಯಾರೆ ಅವನಿಗೆ ವಿಷ ಉಣಿಸಿ. ವಿಷ ವೈದ್ಯ, ನಾನು ಈಗಾಗಲೇ ನಿನ್ನ ವಿಧಿ ಬರೆದಾಗಿದೆ. ಇನ್ನು ಅಶೋಕನ ಸಾವು ನಿನ್ನ ಇದೇ ಕೈಯಿಂದ ಆಗಲಿದೆ. ಬೇಡ ಮಹಾನಾಯಕ, ಬೇಡ. ಈ ಕೈಗಳು ಸದಾ ಜನರನ್ನು ಕಾಪಾಡಿವೆ. ಇವು ಅವನ ಪ್ರಾಣ ಹೇಗೆ ತೆಗೆಯಬಲ್ಲವು? ಮಹಾನಾಯಕ, ಈ ಹೇಡಿಯನ್ನು ನೆಚ್ಚಿಕೊಂಡರೆ ಏನೂ ಆಗುವುದಿಲ್ಲ. ಇವನು ಅಶೋಕನ ಬಳಿ ಹೋದ ಮೇಲೆ ಎಲ್ಲರ ಮುಂದೆ ಭಯಪಟ್ಟರೆ, ಇವನ ಅಂತರಾತ್ಮ ಎಚ್ಚರಗೊಂಡರೆ ಒಂದು ಒಳ್ಳೆ ಅವಕಾಶ ಕೈತಪ್ಪಿ ಹೋಗುತ್ತದೆ. ಅತಿ ನಾನು ವಿದ್ಯಾಪತಿ ಹೇಳುವುದೇನೆಂದರೆ, ಚಾರುವಕಿ ಮಾಡಿದ್ದ ಹಾಗೆ ನಾವೂ ಮಾಡಬೇಕು ಅಂತ. ಅಶೋಕನ ಗೆಳೆತನ, ನಮ್ಮೊಡನೆ ಸಂಧಿ. ಇನ್ನು ನಮ್ಮ ಕಡೆಯಿಂದಲೂ ಒಬ್ಬ ವ್ಯಕ್ತಿ ಅಲ್ಲಿಗೆ ಹೋದರೆ? ಉಪಾಯವೇನೋ ಚೆನ್ನಾಗಿದೆ. ಆದರೆ ನಾವು ಯಾರನ್ನು ಕಳಿಸುವುದು? ಇಲ್ಲಿ ಅಂಥವರು ಯಾರಿದ್ದಾರೆ? ಯಾರ ಸಂಶಯಕ್ಕೂ ಸಿಗದವರು. ನಾನು ಹೋಗುತ್ತೇನೆ. ನಿನ್ನ ಗೆಲುವಿಗೆ ಇಷ್ಟಂತೂ ಮಾಡಬಲ್ಲೆ ಅಣ್ಣ.
ಕೊನೆಯ ಸಲ ತೆಗೆಯುತ್ತಿದ್ದೇನೆ. ಇನ್ನು ಮುಂದೆ ನಿನ್ನ ಮೇಲೆ ಕೆಟ್ಟ ದೃಷ್ಟಿಯೇ ಬೀಳಲಿದೆ. ಸರಿ, ಯಾರು ನೀನೇ ಮತ್ತಿನ್ಯಾರು? ಒಂದು ಮಾತು ಹೇಳಲೆ ಕಾಶಿ. ಈ ಹುಡುಗಿಯ ಒಳಗಿನ ಹೆಣ್ಣನ್ನು ಕಂಡ ಮೇಲೆ ನನ್ನೊಳಗಿನ ಪುರುಷನೂ ಎದ್ದು ಬಿಟ್ಟ. ಎಂಥ ಅಲಂಕಾರ ಮಾಡಿರುವೆ ನೀನು, ಚಂಚಲ ಚಿತ್ತಮನವಾಯಿತು. ಸ್ವಲ್ಪ ಸಮಯ ಪುತ್ರ, ವೈದ್ಯರು ಹೂವು ತರುತ್ತಿದ್ದಾರೆ. ವೈದ್ಯರು ಈ ವೇಳೆಗೆ ಬಂದು ಬಿಡಬೇಕಿತ್ತು. ಬಣ್ಣವಿಲ್ಲ, ಸುಗಂಧವಿಲ್ಲ, ಎಲ್ಲಕ್ಕಿಂತ ಉನ್ನತ ಮಟ್ಟದ ವಿಷ ಇದು. ಅಶೋಕ ಈಗ ತುಂಬಾ ದುರ್ಬಲನಾಗಿದ್ದಾನೆ. ಈ ವಿಷದ ಒಂದು ಹನಿಯು ನೂರು ಹಾವುಗಳ ವಿಷದಂತೆ ಪ್ರಭಾವ ಬೀರುತ್ತದೆ. ಈ ವಿಷ ಒಂದು ಹೂವನ್ನೂ ಮುನ್ನುಟಿಸಲಿಲ್ಲ, ಇನ್ನು ಅಶೋಕನನ್ನು ಹೇಗೆ ಕೊಲ್ಲುತ್ತದೆ? ಇದು ನಿನಗಾಗಿ. ಏನು? ಇದರ ಮೇಲೆ ಒಂದು ಚಿಕ್ಕ ಹನಿ ಕಾಣಿಸುತ್ತಿದೆ. ಕಾಣಿಸುತ್ತಿದೆಯೇ? ಹೌದು. ಆ ಹನಿಯನ್ನು ನಿನ್ನ ಬೆರಳಲ್ಲಿ ತೆಗೆದುಕೋ ಮತ್ತು ನೆಕ್ಕಿ ನನಗೆ ಹೇಳು ಅದರ ರುಚಿ ಹೇಗಿದೆ ಎಂದು. ತನ್ನ ದಿನ ಲೆಕ್ಕ ಮಾಡಲು ಅವನಿಗೆ ಸಮಯವೇ ಸಿಗಲಿಲ್ಲ. ಇನ್ನು ನಿನ್ನನ್ನು ಯಾರೂ ಕಾಪಾಡಲಾರರು. ಏನು ಆಗುವುದಿಲ್ಲ ಪುತ್ರ, ಏನು ಆಗುವುದಿಲ್ಲ. ಈ ಆಪತ್ತು ಬೇಗ ಕಳೆಯುತ್ತದೆ, ಆಮೇಲೆ ನೀನು ಪಾಟಲಿಪುತ್ರಕ್ಕೆ ಬರುವೆ.
ನಿನ್ನ ಕುಟುಂಬದ ಜೊತೆ ಸುಖವಾಗಿ ಸುರಕ್ಷಿತವಾಗಿ. ನೀನು ಸಾಹಸಿ ಅಶೋಕ, ಧೀರ, ಅದಕ್ಕೆ ನಿನಗೆ ಇಷ್ಟೊಂದು ಶತ್ರುಗಳು, ಅವರಿಗೆ ನೀನೆಂದರೆ ಹೆದರಿಕೆ. ಏಕೆಂದರೆ ನೀನು ಸತ್ಯ ಮಾರ್ಗದಲ್ಲಿ ನಡೆಯುತ್ತಿರುವೆ, ಸತ್ಯಕ್ಕಾಗಿ ಹೋರಾಡುತ್ತಿರುವೆ, ಧರ್ಮಕ್ಕಾಗಿ ಹೋರಾಡುತ್ತಿರುವೆ, ನ್ಯಾಯಕ್ಕಾಗಿ ಹೋರಾಡುತ್ತಿರುವೆ, ಜನರಿಗೆ ನ್ಯಾಯ ಸಿಗಲೆಂದು ಹೋರಾಡುತ್ತಿರುವೆ.